ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ರೈತರಿಗೆ ಒಂದು ಸಂತ ಸುದ್ದಿ ಅಂತ ಹೇಳ್ಬೋದು, ಯಾಕಂದರೆ ಉಚಿತವಾಗಿ ತಡಪತ್ರೆಯನ್ನು ಪಡೆದುಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೈತರಿಗೆ ಒಂದು ಸಂತ ಸುದ್ದಿ ಅಂತ ಹೇಳ್ಬೋದು, ಯಾಕಂದರೆ ಉಚಿತವಾಗಿ ತಡಪತ್ರೆಯನ್ನು ಪಡೆದುಕೊಳ್ಬೋದು. ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಲು ಯಾವ ಡೇಟಿಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವುದು, ಪ್ರತಿಯೊಂದು ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ ರೈತರಾಗಿದ್ದರೆ. ನೋಡಿ ಫ್ರೆಂಡ್ಸ್, ಅಂದರೆ ಉಚಿತವಾಗಿ ನೀವು ತಡಪತ್ರೆ ಪಡೆದುಕೊಳ್ಳಲು ಉಚಿತವಾಗಿ ಅರ್ಜಿ ಸಲ್ಲಿಸಿ ನಿಮ್ಮ ಕೇಂದ್ರದಲ್ಲಿ ನೀವು ಉಚಿತವಾಗಿ ತಡಪತ್ರೆ ಪಡೆದುಕೊಳ್ಬೋದು. ಅಂದರೆ ನೋಡಿ ಫ್ರೆಂಡ್ಸ್, ಅಂದರೆ ರೈತರಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದರೆ ಕೃಷಿ ಇಲಾಖೆಯಿಂದ ಎಲ್ಲ ರೈತರಿಗೆ ಸಿಹಿ ಸುದ್ದಿ ನೀಡಲಾಗಿದೆ. ತಡಪತ್ರೆಯನ್ನು ಉಚಿತವಾಗಿ ನೀಡಲಾಗುತ್ತದೆ ಎಂದು ಕೃಷಿ ಇಲಾಖೆ ತಿಳಿಸಿದೆ. ರೈತರಿಗೆ ವಿತರಿಸಲಾಗುವುದು, ಇದರಿಂದ ಹೊಸ ಬದಲಾವಣೆ ಮಾಡಲಾಗಿದೆ ಫ್ರೆಂಡ್ಸ್. ಕೃಷಿ ಮತ್ತು ಅತ್ಯುತ್ತಮ ಮಟ್ಟದ ತಡಪತ್ರೆಯನ್ನು ವಿತರಣೆ ಮಾಡಲಾಗುತ್ತದೆ ಎಂದು ಸರ್ಕಾರ ತಿಳಿಸಿದೆ ಅಂತ ಹೇಳ್ಬೋದು. ನೀವು ರೈತರಿಗೆ ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ. ಕರ್ನಾಟಕದಂಥ ಕೃಷಿ ಇಲಾಖೆಯಿಂದ ರೈತರಿಗೆ ಗುಡ್ ನ್ಯೂಸ್ ನೀಡಿದೆ. ಮತ್ತು ನೋಡಿ ಫ್ರೆಂಡ್ಸ್, ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಉಪಯುಕ್ತವಾಗಲಿದೆ ಎಂದು ಹೇಳ್ಬೋದು. ಸರ್ಕಾರ ಇಂಥ ಯೋಜನೆಗಳನ್ನು ಜಾರಿಗೆ ತಂದಿದೆ. ರೈತರಿಗೆ ಒಂದು ಸರ್ಕಾರವು ಹಲವಾರು ಪ್ರಯೋಜನವನ್ನು ಒದಗಿಸುತ್ತಾ ಬಂದಿದೆ ಅಂತ ಹೇಳ್ಬೋದು. ತಡಪತ್ರೆ ಕೂಡ ಯೋಜನೆ ಕೂಡ ಒಂದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸರ್ಕಾರ ನೀಡುತ್ತಿದ್ದು ರೈತರಿಗೆ ನೆರವಾಗಲೆಂದು ಕೃಷಿ ಇಲಾಖೆಯಿಂದ ಇಂಥ ಪ್ರಯೋಜನವನ್ನು ರೈತರಿಗೆ ಒದಗಿಸುತ್ತದೆ. ಉತ್ತಮ ಗುಣಮಟ್ಟದ ತಡಪತ್ರೆಯನ್ನು ಕೂಡ ಪಡೆದುಕೊಳ್ಬೋದು. ಕೃಷಿ ಹೊಂಡಕ್ಕೆ ಬಳಸುವುದು ಅತ್ಯುತ್ತಮವಾಗಿ ಶ್ರೇಷ್ಠವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕೃಷಿ ಹೊಂಡಕ್ಕೆ ಕೂಡ ನೀವು ಈ ತಡಪತ್ರೆಯನ್ನು ಬಳಸಿಕೊಳ್ಳಬಹುದು ಅಂತ ಹೇಳ್ಬೋದು. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಮಿಸ್ ಮಾಡದೆ. ನೋಡಿ ಫ್ರೆಂಡ್ಸ್, ಅಂದರೆ ಇನ್ನೇ ಸರ್ಕಾರವು ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆಯಲು ಅರ್ಜಿ ಸಲ್ಲಿಸಲು ಸೂಚಿಸಿದೆ ಅಂತ ಹೇಳ್ಬೋದು. ರೈತರಿಗೆ ನೆರವಾಗಲು ಕೃಷಿ ಇಲಾಖೆಯಿಂದ ಉತ್ಪನ್ನವನ್ನು ಇಲಾಖೆಯಿಂದ ನೇರವಾಗಿ ಅರ್ಜಿ ಸಲ್ಲಿ ಕೂಡ ಸಲ್ಲಿಸಬಹುದು. ಅಂದರೆ ಕಾರ್ಯಕ್ರಮ ಮುಖಾಂತರ ನಿಮಗೆ ತಡಪತ್ರೆಯನ್ನು ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಸಾಕಷ್ಟು ಜನಕ್ಕೆ ರೈತರು ಕೂಡ ಅರ್ಜಿ ಕೂಡ ಸಲ್ಲಿಸ್ಬೋದು ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಯೋಜನೆಗೆ ಕೂಡ ಅರ್ಜಿ ಸಲ್ಲಿಸಲು ಅರ್ಜಿ ಕೂಡ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಅಂದರೆ ಬೇಗನೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನೀವು ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ತಿರದ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 24 ತಾರೀಕಿನಿಂದ ಅರ್ಜಿ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಹತ್ತಿರ ರೈತರ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಹತ್ತಿರ ಏನು ರೈತರ ಸಂಪರ್ಕ ಕೇಂದ್ರ ಇರುತ್ತೋ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಇದ್ರ ಬಗ್ಗೆ. ನೋಡಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ಈಗಾಗಲೇ ಚಾಲು ಆಗಿದೆ ಅಂತ ಹೇಳ್ಬೋದು. ಅಂದರೆ ಜುಲೈ 24ರಿಂದ ಕೂಡ ಅರ್ಜಿ ಸಲ್ಲಿಸಲು ತಾರೀಕು ಚಾಲು ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೀವು ಏನು ಮಾಡ್ಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್, ಬೇಗನೆ ಕೂಡ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಅರ್ಜಿ ಸಲ್ಲಿಸಲು ಏನೇನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು ನೋಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲು ನೀವು ಆಧಾರ್ ಕಾರ್ಡನ್ನು ತೆಗೆದುಕೋಬೇಕಾಗುತ್ತೆ, ಪಹಣಿ ಕೂಡ ಬೇಕಾಗುತ್ತೆ, ಮತ್ತು ಭಾವಚಿತ್ರದೊಂದಿಗೆ ತೆರೆದ ಅರ್ಜಿ ನಮೂನೆ ಬೇಕಾಗುತ್ತೆ. ಭರ್ತಿ ಮಾಡಿ ಆಗಸ್ಟ್ 31ರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಲಾಸ್ಟ್ ಡೇಟ್ ನೋಡಿ, 31ರೊಳಗೆ ನೀವು ಅರ್ಜಿ ಸಲ್ಲಿಸಬೇಕು. ಆಗಸ್ಟ್ 31ರ ಲಾಸ್ಟ್ ಡೇಟ್ ಅಂತ ಹೇಳ್ಬೋದು. ಎಲ್ಲ ರೈತರು ಕೂಡ ಇದರ ಸದುಪಯೋಗ ಪಡೆದುಕೊಳ್ಬೋದು. ಅಂದರೆ ನೀವು ಯಾವ ರೀತಿ ಅಂದರೆ ಕಳೆದ 3 ವರ್ಷಗಳಿಂದ ತಡಪತ್ರೆಯನ್ನು ಪಡೆದವರಿಗೆ ಪ್ರಸ್ತುತ ಅಂದರೆ ವರ್ಷದಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ನೀವು ಫಸ್ಟ್ ಟೈಮ್ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ರೈತರಾಗಿದ್ದರೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಪ್ರತಿಯೊಬ್ಬರು ರೈತರು ಕೂಡ ಹತ್ತಿರ ಸದುಪಯೋಗ ಪಡೆದುಕೊಳ್ಳಬಹುದು. ಅಂದರೆ ನಿಮ್ಮ ಹತ್ತಿರ ರೈತರ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ಬೋದು. ಈ ವಿಡಿಯೋನು ಆದಷ್ಟು ರೈತರಿಗೆ ಕೂಡ ಶೇರ್ ಮಾಡಿ. ನಮ್ಮ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ದಾರೆ, ಈ ವಿಡಿಯೋ ತರಗಿದ್ರೆ ಸೈಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವ ಥರ ಹೊಸ ವಿಡಿಯೋ ಹಾಕಿ ರೈತರ ಬಗ್ಗೆ ನಿಮಗೆ ಮೊದಲು ನೋಡ್ಬೋದು ಫ್ರೆಂಡ್ಸ್.